ಕೈಯಲ್ಲಿರುವ ಬಾಳೆಹಣ್ಣುಗಳನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗುವೆ? ಅಯ್ಯ, ನನಗೆ ಬಹಳ ಹಸಿವಾಗಿರ್ಬೋದು, ಹಣ್ಣಿಲ್ಲದೆ ಬಳಲಿರುವೆನು. ಆ ಹಣ್ಣುಗಳನ್ನು ನನಗೆ ಕೊಡು. ಹೇಗೆ? ದೂರವರು ಸಮೀಪಕ್ಕೆ ಬರವೆಯಾ? ಹುಟ್ಟುವೆಯಾ? ಹೋಗುವ, ಆಚೆಗೆ ಹೋಗು. ನಿನ್ನ ಆಕಾರವು, ನಿನ್ನ ಬಟ್ಟೆ ಬದಿಗಳ ಪರಿಶುದ್ಧತೆಯೋ, ನಿನ್ನ ನುಡಿಯೋ ಏನು ಹೇಳಲಿ? ಹೇಗೆ ಬಳಕ ಅವಿವೇಕಿ ಮೂರ್ಖ ಗುಚ್ಚನಾಗಿ ಕಾಣುವೆ. ನಿನಗಿಷ್ಟಾಗಿದ್ದರೆ ಆ ಸದಾಶಿವನಿಗೆ ಸಮರ್ಪಣೆ ಮಾಡಲು ತೆಗೆದುಕೊಂಡು ಹೋಗುತ್ತಿರುವ ಈ ಹಣ್ಣುಗಳನ್ನು ಕೇಳುತ್ತಿರುವೆಯ? ದೂರ ಹೋಗು, ಇವುಗಳನ್ನು ಕೊಡುವುದಿಲ್ಲ. ಎಲ್ಲಿಯಾದರೂ ಕೊನೆಗೆ ಹೋಗು. ಹೂಂ ನಡೆ. ಅಯ್ಯ ಅಪ್ಪ, ಅದೇಕೆ ದೂರ ಹೋಗಬೇಕು? ನಾನು ನಿನ್ನನ್ನು ಮುಟ್ಟಬಾರದೇನು? ನೀನು ಯಾವ ಜಾತಿಯವನು? ಒಲೆಯರೋ ಅಥವಾ ಮಾದಿಗನು? ಆದ್ದರಿಂದ ನನ್ನನ್ನು ಮುಟ್ಟಕೂಡೋದು? ಅಯ್ಯ ಅಪ್ಪ, ಒಲೆ ಮಾದಿಗರು ಮನುಷ್ಯರಲ್ಲವೇ? ನೀವು ಮಾತ್ರ ಮನುಷ್ಯರು, ಅವರಲ್ಲವೋ? ಆದರೆ ಅವರಿಗೂ ನಿಮಗೂ ರಕ್ತ ಮಾಂಸಾದಿಗಳಲ್ಲಿಯೂ ಅವಯವಗಳಲ್ಲಿಯೂ ಆತ್ಮನಲ್ಲಿಯೂ ಏನಾದರೂ ವ್ಯತ್ಯಾಸ ಉಂಟು? ದೇವರು ನಿಮ್ಮನ್ನು ಮಾತ್ರ ಕಾಪಾಡುತ್ತಾನೆ, ಅವರನ್ನು ಕಾಪಾಡುವುದಿಲ್ಲವೋ? ಅಯ್ಯ, ಈ ವಿಷಯವೇ ನನಗೆ ತಿಳಿಯದಾಗಿದೆ, ಸ್ವಲ್ಪ ಹೇಳು. ಏನೋ ಅದೆಲ್ಲ ನಿನಗೇನು ಹೇಳುವುದು? ಹುಚ್ಚು ಹುಚ್ಚಾಗಿ ಮಾತನಾಡಬೇಡ. ಕುಲಗಳಲ್ಲಿ ಮತ್ತು ಮನುಷ್ಯರಲ್ಲಿ ಉತ್ತಮ ಮಧ್ಯಮ ಕನಿಷ್ಠವೆಂದು ಭೇದಗಳಿಲ್ಲವೇನು? ತಲೆಯನ್ನು ಅರ್ಥ ಮಾಡಬೇಡ, ಸುಮ್ಮನೆ ಹೊರಟು ಹೋಗು. ಹೋಗ್ಲೇ. ಅಯ್ಯ ಅಪ್ಪ, ಮನುಷ್ಯರೆಲ್ಲ ಒಂದೇ ಆಗಿರುವಾಗ ಭೇದವಲ್ಲಿ ಬಂತು ಅವರವರ ಕಸುಬುಗಳನ್ನು ನಡವಳಿಕೆಗಳನ್ನು ಅನುಸರಿಸಿ ಪಂಗಡಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ದೈವದ ಸನ್ನಿಧಿಯಲ್ಲಿ ಆತನ ಪ್ರೀತಿ ವಿಶ್ವಾಸಗಳಲ್ಲಿ ಎಲ್ಲವೂ ಒಂದೇ ಇಲ್ಲದೆ ಮತ್ತೇನಿರುವುದು? ಓಹೋ, ಹಾಗಾದರೆ ಮಡಿ ಮೈಲಿಗೆ ಹೆಚ್ಚು ಕಡಿಮೆ ಏನು ಇಲ್ಲವೇನು? ಅಪ್ಪಯ್ಯ, ಈ ಮಾತಿಗೆ ಸಾಧುಗಳಾದ ಭಗವಂತರು ಹೇಳಿರುವ ಕೇಳು. ಪದವಿ ಪಾಲನ ಕಾ
ಮಡಿಯು ಮೈಲಿಗೆಯೋ ಎಷ್ಟೂ ಕಡಿಮೆಯೋ ಈ ರೀತಿ ಇರುವುದೆಂದು ಹಿರಿಯರಾದ ಆ ಮಹಾನೀಯರು ಹೇಳಿರುವುದು ನೋಡು. ಓಹೋ, ಆಗಲಾಗಲಿ, ನಿನ್ನ ಕಂತೆ ಪುರಾಣ ಅಡವಿ ರಾಮಾಯಣ ಈಗ ಕೇಳುವುದಕ್ಕೆ ನನಗೆ ಕಾಲವಿಲ್ಲ. ಒತ್ತಾಗುವುದು ನಾನು ಹೋಗಬೇಕು. ಆದರೆ ಈತನು ಹೇಳುವ ಮಾತುಗಳು ಮತ್ತು ಜ್ಞಾನವು ಪರಮಶ್ರೇಷ್ಠವಾದದ್ದೆಂದೇ ಹೇಳಬಹುದು. ತಿಳಿಯದೆ ನಾನು ಈತನನ್ನು ನಿಂದಿಸಬೇಕಾಯಿತಲ್ವ? ಇರಲಿ ಇರಲಿ, ಸದ್ಯ ನಡೆಯಬೇಕಾದ ಕಾರ್ಯವನ್ನು ಪೂರೈಸಿಕೊಂಡು ಬರುವೆನು. ಪರಶುರ ಮಹಾದೇವ, ಈ ನನ್ನ ಭಕ್ತಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಕಾಪಾಡು ಕಾಪಾಡು. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಆದರೆ ನೀನೀಗ ಬರುವ ದಾರಿಯಲ್ಲಿ ಒಬ್ಬನೊಬ್ಬ ಉಚ್ಚ ಜಂಗಮನು ಈ ಹೆಣ್ಣುಗಳನ್ನು ತಿನ್ನಲು ಕೇಳಲಿಲ್ಲವೇ? ಆದರೆ ನೀನದನ್ನು ಧಿಕ್ಕರಿಸಿದೆಯಲ್ಲವೇ? ಆದರೆ ಈ ಫಲಗಳನ್ನು ಆತನಿಗೆ ಅರ್ಪಿಸು. ಆ ಉಚ್ಚನಿಗೆ ತೃಪ್ತಿಯಾದರೆ ನನಗೂ ತೃಪ್ತಿಯು ಸಂತೋಷವು ಉಂಟಾಗುತ್ತದೆ. ಜಾಗೃತವಾಗಿ ತೃಪ್ತಿಗೊಳಿಸು, ನಿನಗೆ ಒಳ್ಳೆಯದಾಗಲಿ. ಬೇಗ ಹೊರಡು. ಎಂತ ಅವಿವೇಕವಾಯಿತು! ಅಯ್ಯೋ, ಆ ಪರಮೇಶ್ವರನು ಹೇಳಿದಂತೆ ಆತನು ಉಚ್ಚನಾದರೂ ತಿಳಿದ ಗಾಳಿಯೇ ಇರಬಹುದು. ಅರಹರ, ಅರಿಯದೆ ಅಪಚಾರವನ್ನು ಮಾಡಿದನಲ್ಲ. ಆಗಲಿ, ಆ ಸ್ವಾಮಿ ಹೇಳಿದಂತೆ ಆ ಮಹಾತ್ಮನಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಈ ಹಣ್ಣುಗಳನ್ನು ಆತನಿಗೆ ಅರ್ಪಿಸುವೆನು. ಮಹಾ ಅಪರಾಧಿ ಅದನು ಸ್ವಾಮಿ. ದಯದಿಂದ ಮನಿಸಿ ಈ ಹಣ್ಣುಗಳನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಬೇಕು ಸ್ವಾಮಿ. ಅಯ್ಯ, ಈ ಪ್ರಪಂಚದಲ್ಲಿ ಮರ್ತಿರು ದೂಷಣೆ ಮಾಡಿದರು, ದೂಷಣೆ ಮಾಡಿದರು, ನಾನು ಅವುಗಳನ್ನು ಎಣಿಸತಕ್ಕವನಲ್ಲ. ಆದರೆ ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ಸ್ವಾಮಿ, ನನ್ನ ಸ್ಥಳವು ನಾಯಕನಟ್ಟಿ ಎಂಬ ಗ್ರಾಮವು. ನನ್ನ ಹೆಸರು ಪಣಿಯ ಎಂದು ಕರೆಯುವರು. ಆಹಾ, ಪಣಿಯಪ್ಪ. ಸ್ವಾಮಿ, ಈ ಹಣ್ಣುಗಳಿಂದ ನನಗೆ ಹಸಿ ಪಡಗುವುದಿಲ್ಲ. ಆದ್ದರಿಂದ ನೀನು ತಂದಿರುವ ಆ ಬುದ್ಧಿ ಹಣವನ್ನು ಆ ಬಾವಿಯ ಬಳಿಗೆ ಹೋಗಿ ಗುಂಜಿಸೋಣವ. ಈಗೇನು ಮಾಡಲಿ? ಈತನು ನಾನು ಸೇರಿ ಊಟ ಮಾಡಬೇಕೆಂದು ಹೇಳುತ್ತಿರುವನಲ್ಲ, ಹೇಗೆ ಮಾಡುವುದು? ಮನುಷ್ಯನನ್ನು ನೋಡಿದರೆ ಅಸಹ್ಯವಾಗಿರುವನು. ಕೂಡದೆಂದರೆ ಕೋಪಿಸಿ ಶಾಪ ಕೊಡುವನೋ ಏನು ಎಂಬ ಭಯವು ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ಆ ಮಹಾನೀಯ ಪ್ರಭಾವವನ್ನು ಅರಿತವರ್ಯಾರು? ಏನಾದರೂ ಆಗಲಿ, ಅವರ ಅಭಿಪ್ರಾಯದಂತೆ ನಡೆಯುವುದು ಉತ್ತಮ. ಸ್ವಾಮಿ, ಊಟಕ್ಕೆ ಹೋಗೋಣ ಬನ್ನಿ. ಆಗಬಹುದು ಪಣಿಯಪ್ಪ, ಹೋಗೋಣ ನಡೆ. ಶಿವಶಿವ, ಶಿವಪೂಜೆಯನ್ನು ಮಾಡಿ ಊಟ ಮಾಡುವುದಕ್ಕಾಗಿ ಸ್ವಾಮಿಯವರು ನಾವು ಬಂದೆವು. ಆದರೆ ಈ ಬಾವಿಯಲ್ಲಿ ನೀರೇ ಇಲ್ಲವಲ್ಲ. ಪಣಿಯಪ್ಪ, ನೀನು ಚಿಂತೆ ಮಾಡಬೇಡ. ಆ ಭಗವದ್ಯಾನವನ್ನು ಮಾಡಿದರೆ ಎಲ್ಲ ಕಾರ್ಯವನ್ನು ನಾವು ಪಡೆಯಬಹುದು. ಆದ್ದರಿಂದ ಆ ಭಗವದ್ಯಾನವನ್ನು ಮಾಡೋಣ. ಓ ನಮ ಶಿವ, ಹಾ
ನೀನು ಬಂದು ತೆಗೆದುಕೋ. ಹಾಗೆ ಕಣ್ಣು ಮುಚ್ಚಿ ನಾವು ಶಿವಧ್ಯಾನವನ್ನು ಮಾಡಿ ಕಣ್ಣು ಬಿಡುವಷ್ಟರಲ್ಲಿ ಈ ಬಾವಿಯ ತುಂಬ ನೀರು ಬಂದಿರುವುದಲ್ಲ, ಏನ್ ಆಶ್ಚರ್ಯ ಸ್ವಾಮಿ? ಎಲ್ಲರೂ ಆ ಶಿವನ ಹತ್ರ ಅನುಗ್ರಹವಲ್ಲವೇ ಪಣಿಯಪ್ಪ? ನೀರು ನೋಡಿ ಸ್ವಾಮಿ, ಹೇಗೆ ಉಕ್ಕುತ್ತಿರುವುದು? ಬನ್ನಿ ಊಟ ಹತ್ತಿರ ಹೋಗೋಣ. ಹೋಗಬಹುದು. ಅಮ್ಮ, ಇದೇನ ಅದ್ಭುತ ಮಹಿಮೆಯು! ಈ ಮಹಾನೀಯನ ಲೀಲಾ ವಿಶೇಷವನ್ನು ಒರಗಿಸಲು ಅಸಾಧ್ಯವು. ಆಹಾ, ನಾನು ತಂದಿದ್ದ ಬುದ್ಧಿಯು ಒಬ್ಬನಿಗೆ ಸಾಕಾಗುವಷ್ಟಿದ್ದು, ಅದರಲ್ಲಿ ನಾಲ್ಕನೇ ಒಂದು ಭಾಗವನ್ನು ಒಬ್ಬೊಬ್ಬರು ತೆಗೆದುಕೊಂಡು ತಿಂದು ತೃಪ್ತಿಪಟ್ಟಿದ್ದಾಯಿತು. ಬುದ್ಧಿಯು ಮೊದಲಿನಂತೆ ಇದ್ದಾಗಿ ಇರುವುದಲ್ಲ ಪರಮಾಶ್ಚರ್ಯ. ಮತ್ತು ಇದರ ರುಚಿಯು ಶತ್ರು ಶೋಪೇತನಾದ ಪದಾರ್ಥಕ್ಕಿಂತಲೂ ಬಹಳ ಸವಿಯಾಗಿರುವುದು. ಅಮ್ಮ, ಏಳು ಅಸದರ, ಆಹಾ, ಹೊಟ್ಟೆಯೂ ತುಂಬಿತು. ಆ ಮಹಾತ್ಮರ ದರ್ಶನವು ಲಭ್ಯವಾದುದರಿಂದ ಈ ವಿಚಿತ್ರವನ್ನು ನೋಡುವ ಪುಣ್ಯವು ನಮಗೆ ಅಪ್ರಾರ್ಥಿತವಾಗಿಯೇ ದೊರಕಿದಂತಾಯಿತು. ಪರಮಾತ್ಮ ದೇವಾದಿ ದೇವ ಶ್ರೀರಾಯರು ಚಕ್ರ ಕಾಪಾಡು ಕಾಪಾಡು. ಸ್ವಾಮಿ, ನಿನ್ನ ಅಭಿಲಾಷೆಯಂತೆ ಆಗಲಿ ಬರುವನು ನಡೆ ಹೋಗೋಣ.
ಸ್ವಾಮಿ ಅಪ್ಪಣೆ ಆಗಲಿ ಆರ್ಯನೇ ಇದರ ಮೇಲೆ ಕುಳಿತು ಅನಾಯಾಸವಾಗಿ ನಮ್ಮ ಊರಿಗೆ ಕರೆದುಕೊಂಡು ಹೋಗುವನು. ಅಯ್ಯ ಅಪ್ಪ, ಆ ಬಸವೇಶ್ವರನ ಮೇಲೆ ನಾವು ಕೂಡುವುದೇಕೆ? ನಮಗೆ ದೇವರು ಕೈಕಾಲುಗಳನ್ನು ಕೊಟ್ಟಿಲ್ಲವೇ? ಆಯಾಸವಾದರೂ ಚಿಂತೆ ಇಲ್ಲ, ಮತ್ತೊಂದು ಪ್ರಾಣಿಗೆ ತೊಂದರೆಯನ್ನು ಕೊಡಬಾರದು. ಆದ್ದರಿಂದ ನಾನು ನಡೆದುಕೊಂಡೇ ಬರುತ್ತೇನೆ, ಹೋಗೋಣ ಬಾ. ಸ್ವಾಮಿ, ಹಾಗಾದರೆ ನಾವಿರುವರು ನಡೆದುಕೊಂಡೇ ಹೋಗೋಣ, ಬನ್ನಿ. ಹೋಗೋಣ, ನಡೆಯಪ್ಪಣಿಯಪ್ಪ. ಇದೇನೇನು ಆ ಜಂಗಮ ಏನು ಬರೋ ಇಲ್ಲವಲ್ಲ? ಮೊದಲೇ ಹುಚ್ಚನು, ಹುಚ್ಚು ಒಬ್ಬನ ಇಚ್ಛೆ ಎನ್ನುವಂತೆ ಆತನು ಯಾರ ಇಚ್ಛೆಯವನು? ಒಂದು ವೇಳೆ ಎಲ್ಲಿಯಾದರೂ ನಡೆಯಲಾರದೆ ಕುಳಿತಿರಬಹುದೇ? ಇಲ್ಲವಾದರೆ ಮತ್ತಾವ ದಾರಿಯನ್ನಾದರೂ ಹಿಡಿದು ಹೋಗಿರಬಹುದೇ? ಇಷ್ಟು ಹೊತ್ತಾದರೂ ಬರಲೇ ಇಲ್ಲವಲ್ಲ. ಇನ್ನು ಆತನನ್ನು ನಾನು ಎಷ್ಟು ಹೊತ್ತು ನಿರೀಕ್ಷಿಸಲಿ? ಒತ್ತಾಗುವುದು, ನಾನು ಊರಿಗೆ ಹೋಗುವೆನು. ಸಂತೋಷವಾಯಿತು.
ದೊಡ್ಡ ಸಂಸಾರವು ನಿರಾತಂಕವಾಗಿಯೇ ಬಾಳುವುದು. ಪಡೆಯಪ್ಪ, ಸಂತೋಷ ಸಂತೋಷ, ಸಂಸಾರ ಸಾಗರವೆಂಬುದು ಇದೇ ಸರಿ. ಸ್ವಾಮಿ, ಏನು ಮಾಡಲು ಯತ್ನವಿಲ್ಲ, ಈ ಪೀಠವನ್ನು ಅಲಂಕರಿಸಿರಿ. ಆಗಬಹುದು ಪಡೆಯಪ್ಪ, ಕುಳಿತುಕೊಳ್ಳುತ್ತೇನೆ. ಎಲೈ, ನೀವೆಲ್ಲರೂ ನನ್ನೊಡನೆ ಬಂದಿರುವವರಿಗೆ ವಿಧೇಯರಾಗಿ ಪ್ರವರ್ತಿಸಬೇಕು. ಇವರು ಮಹಾತ್ಮರು, ಯಾರೇ ಆಗಲಿ ಯಾವ ವಿಧದಿಂದಲೂ ಇವರ ಮನಸ್ಸು ನೈವಂತೆ ಮಾಡಿಕೊಳ್ಳಲು ಸದಾ ಭಕ್ತಿಯಿಂದ ಉಪಚರಿಸುತ್ತಿರಬೇಕು. ವಿರುದ್ಧವಾಗಿ ನಡೆಯುವುದಾದರೆ ನಮ್ಮೆಲ್ಲರಿಗೂ ಕೇಳಿ ಉಂಟಾಗಿತ್ತು. ಎಚ್ಚರಿಕೆ. Thank you.
ಸ್ವಾಮಿಯ ಪಾದಸ್ಥಾನ ರೂಪವಾದ ಪದವನ್ನು ಹೇಳಬೇಕೆ? ಪದವ ಬೇಗನೆ ಕಲಿ ಕಲಿ ಶಿವ ಶರಣರ ಹೃದಯದಲ್ಲಿ ಕಿಲಿ ಕಿಲಿ. ಅಪ್ಪ ಬಾಲಕರೇ, ನನ್ನ ಹಿಂದೇಕೆ ಬರುತ್ತೀರಿ? ನನ್ನಲ್ಲಿ ಏನಿದೆ? ಏನಾದರೂ ತಿಂಡಿ ಇದೆ, ಕೊಡೋಣವೇ. ಏನೂ ಇಲ್ಲವಲ್ಲ ಅಪ್ಪ. ಬಾಲಕರೇ, ಇದನ್ನು ತಿಂದು ನೀವು ಮನೆಗೆ ಹೋಗಿ. ಪಾಪ ಚಿಕ್ಕ ಹುಡುಗರು ಎಷ್ಟು ದೂರ ಬರುತ್ತೀರಿ? ಕಾಲುಗಳನ್ನು ನೋಯುತ್ತವೆ. ಹಿಂದಕ್ಕೆ ಹೋಗಿರಿ. Thank you.
ಪುರುಷ ಧರ್ಮವನ್ನು ಸಹಿಸಿಕೊಂಡು ಸನ್ಮಾರ್ಗ ಪ್ರವರ್ತಕನಾಗಿ ಬೇರೆಯೇ
ಉಪದೇಶವಿಸದೆ ಆ ಮಹಾತ್ಮ ಸೇವೆಯಲ್ಲೇ ನಿರತನಾಗಿ ಆದ್ದರಿಂದ ಉಪದೇಶವನ್ನು ಪಡೆದು ದಿವ್ಯ ಸ್ಥಾನವನ್ನು ಸಂಪಾದಿಸಿ ಮೋಕ್ಷ ಮಾರ್ಗವೊಂದನ್ನು ಹುಡುಕುವೆನು. ಮಹಾತ್ಮ ದೇವಾದಿದೇವ ದೀನದಯಾಳು ಶಂಕರ ಕಾಪಾಡು ಕಾಪಾಡು. Thank you.
ಪ್ರಾಣಿಕೋಟೆಯಲ್ಲೆಲ್ಲ ನರಜನ್ಮವು ಬಹಳ ಶ್ರೇಷ್ಠವಾದದ್ದು ಎಂದು ಸಿದ್ಧಾಂತ ಮಾಡಲ್ಪಟ್ಟಿದೆ. ಅಂತ ಶ್ರೇಷ್ಠತ್ವಕ್ಕೆ ಸರಿಯಾಗಿ ಮನುಷ್ಯರು ಪರತತ್ವ ವಿಚಾರಗಳನ್ನು ಬಿಟ್ಟು ಭಕ್ತಿ, ನೀತಿ, ದಾನ, ಧರ್ಮ, ಪರೋಪಕಾರ ಮೊದಲಾದ ಸತ್ಕೃತ್ಯಗಳನ್ನು ಅವಲಂಬಿಸಿ ಸದಾಚರಣೆಯಲ್ಲಿದ್ದರೆ ಆಗ ನರರ ಶ್ರೇಷ್ಠತ್ವಕ್ಕೆ ಪ್ರಕಾಶ ಉಂಟಾಗಿ ಚಿನ್ನವನ್ನು ಪುಟಕ್ಕಿಟ್ಟು ಶುದ್ಧಿ ಮಾಡಬೇಕಾಗುತ್ತದೆ. ಆದರೆ ಈಗ ಪರಮಭಕ್ತನಾದ ಪಣಿಯಪ್ಪನ ಮನೋದೃಢತೆಯನ್ನು, ಭಕ್ತಿ ಜ್ಞಾನವನ್ನು ಪರೀಕ್ಷೆ ಮಾಡಬೇಕೆಂದು ಆ ಭಗವಂತನು ಆತ ಸಂಸಾರವನ್ನು, ಸಕಲೈಶ್ವರ್ಯವನ್ನು ಎಲ್ಲವನ್ನೂ ನಾಶವಾಗುವಂತೆ ಮಾಡಿ ಅನೇಕ ಕಷ್ಟಗಳನ್ನು ಅನುಭವಿಸಿರುವನು. ಕೇವಲ ಭಕ್ತರ ವಿಷಯವಾಗಿ ಆ ಸರ್ವಾಂತರ್ಯಾಮಿಯಾದ ಭಗವಂತನು ಈ ರೀತಿ ತೊಂದರೆಗಳನ್ನು, ಕಷ್ಟ ನಷ್ಟಗಳನ್ನು ಕೊಟ್ಟು ಪರೀಕ್ಷಿಸುವುದು ಕರ್ತವ್ಯವಾಗಿದೆ. ಇದಕ್ಕೆ ದೃಷ್ಟಾಂತವಾಗಿ ಪರಮ ಭಕ್ತರಾದ ಪ್ರಹ್ಲಾದ, ನಾರದ, ಧ್ರುವ, ಗಜೇಂದ್ರ, ನಳ, ಹರಿಶ್ಚಂದ್ರ ಮೊದಲಾದ ಪರಿಶುದ್ಧ ಚರಿತ್ರರ ಚರಿತ್ರೆಯನ್ನು ವಿಚಾರಿಸಿದರೆ ಸರ್ವವು ವಿಜಿತವಾಗುವುದು. ಈ ಪಣಿಯಪ್ಪನಾದರೂ ತನಗೆಷ್ಟೇ ತೊಂದರೆಗಳು ಪ್ರಾಪ್ತವಾದರೂ ತನ್ನ ದೃಢಭಕ್ತಿಯನ್ನು ಬಿಡದೆ ಸದಾ ಆ ಭಗವದ್ಧ್ಯಾನವನ್ನು ಮಾಡುತ್ತಾ ನನ್ನಲ್ಲಿಯೂ ಸಹ ಕೇವಲ ಆ ಭಕ್ತಿಯನ್ನಿಟ್ಟು ಸೇವಿಸುತ್ತಾ ಸಂತೋಷ ಚಿತ್ತನಾಗಿರುವುದು. ಇರಲಿರಲಿ, ಈ ಪಣಿಯಪ್ಪನ ನಿಜವನ್ನು ಇನ್ನೂ ಪರೀಕ್ಷಿಸಿ ಆತನಿಗೆ ತಕ್ಕ ಮಾರ್ಗವನ್ನು ಕಲ್ಪಿಸುವೆನು. ಜೈ ಜೈ ಪರಮಾತ್ಮ, ಜೈ ಜೈ ಪರಂಜ್ಯೋತಿ ಸ್ವರೂಪ, ಜೈ ಜೈ ಪರಮದೇ, ಅವರು ಕಾಪಾಡು ಕಾಪಾಡು. ಸಂತೋಷದಿಂದ ಸನ್ಮಾರ್ಗ ಅವಲಂಬಿಯಾಗಿರುವುದು ಪರಮಾನಂದಕರವೇ ಸರಿ ಪಣಿಯಪ್ಪ. ಆದರೆ ನಿನ್ನ ಎಂಡರ ಮಕ್ಕಳಾದಿಯಾಗಿ ದೊಡ್ಡ ಸಂಸಾರವು ನಾಶವಾದುವುದಕ್ಕೆ ನಿನಗೆ ಬಹಳ ದುಃಖ ಉಂಟಾಗಿರಬಹುದಲ್ಲವೇ ಸ್ವಾಮಿ? ಇದಕ್ಕೆ ನಾನೇಕೆ ದುಃಖಿಸಲಿ? ದೈವಿಕವಾಗಿ ಬಂದಿರುವ ಕಷ್ಟ ನಷ್ಟಗಳನ್ನು, ಸುಖ ಸಂತೋಷಗಳನ್ನು ಪರಮ ಪವಿತ್ರವಾದ ಪ್ರಸಾದವೆಂದೇ ಅನುಭವಿಸಬೇಕೆಂದು ನಿಮ್ಮಂತ ಮಹನೀಯರು ಹೇಳುತ್ತಿರುವುದಲ್ಲ. ಆದ್ದರಿಂದ ನಾನು ಹಾಗೆ ತಿಳಿದು ಸಂತೋಷದಿಂದ ಇರುವೆನು ಸ್ವಾಮಿ.
ಒಳ್ಳೆಯದು, ಆದದ್ದಾಯಿತು. ನೀನು ಪುನಃ ವಿವಾಹವನ್ನು ಮಾಡಿಕೊಂಡು ಇಹಲೋಕದ ವ್ಯಾಪಾರಕ್ಕನುಸಾರವಾಗಿ ವರ್ತಿಸುತ್ತಾ ಇರುವುದು ಚೆನ್ನಾಗಿ ಕಾಣುವುದು. ಆದ್ದರಿಂದ ಎಲ್ಲಿಯಾದರೂ ಯುಕ್ತವಾದ ಕನ್ನಿಯನ್ನು ನೋಡಿ ವಿವಾಹವನ್ನು ಮಾಡಿಕೊಳ್ಳುವನಾಗು. ಆಹಾ ಧ್ರುವರಣ್ಯ, ಇದೇನಿದು? ತಾವು ಈ ರೀತಿ ನನಗೆ ಅಪ್ಪಣೆ ಕೊಡುತ್ತಿರುವಿರಿ. ಸಂಸಾರವೆಂಬ ಪಾವಕಾಶವು ತೊಲಗಿ ಹೋದುದರಿಂದ ಯಾವ ತೊಂದರೆಯೂ ಇಲ್ಲದೆ ಸ್ವೇಚ್ಛೆಯಾಗಿ ತಮ್ಮ ಪಾದಸೇವೆಯನ್ನು ಮಾಡುತ್ತಾ ಸದಾನಂದಮಯವಾದ ಪರತತ್ವ ವಿಚಾರವನ್ನು ತಮ್ಮಿಂದ ಅನುಗ್ರಹ ಹೊಂದಿ ಈ ನನ್ನ ಜೀವಿತ ಕಾಲವನ್ನು ಕಳೆಯಬೇಕೆಂದಿರುವ ನನಗೆ ಪುನಃ ಸಂಸಾರವನ್ನು ಕಟ್ಟಿಕೊಳ್ಳಿ ಎಂದು ಹೇಳುತ್ತಿರುವರಲ್ಲ ಸ್ವಾಮಿ. ನನಗೇನು ಬೇಡ, ತಮ್ಮ ದಯೆಯಿಂದಿದ್ದರೆ ಸಾಕು, ಕ್ಷಮಿಸಿರಿ. ಮಣಿಯಪ್ಪ ಸ್ವಾಮಿ, ಹಾಗನ್ನಬಾರದು. ನೀನು ಇಷ್ಟು ದಿವಸವೂ ಸಂಸಾರ ಸುಖವನ್ನು ಅನುಭವಿಸಿದವನಾದ್ದರಿಂದ ನಿನಗೆ ಒಂದೊಂದು ವೇಳೆ ಆ ವಿಧವಾದ ಅಪೇಕ್ಷೆಯುಂಟಾಗುವುದಾದ್ದರಿಂದ ಮನೋವೈಕ್ಯನ್ನು ತಪ್ಪಿಸಬಾರದು. ಮತ್ತು ರಾಜಯೋಗವೆಂಬುದು ಬಹಳ ಶ್ರೇಷ್ಠವಾದದ್ದು. ಜ್ಞಾನಾರ್ಜನೆಗೆ ತುಂಬಾ ಸಹಕಾರಿಯಾದ ಪುನರ್ ವಿವಾಹವನ್ನು ಮಾಡಿಕೊಂಡು ಸುಖವಾಗಿರು. ಸದ್ಗುರುತ್ತಮ, ತಾವು ಹೇಳುವುದು ವಾಸ್ತವವೇ ಸರಿ. ಆದರೆ ಬಹುಬಂಧ ರೂಪವಾದ ಸಂಸಾರವು ತನ್ನ ಪ್ರಯತ್ನವಿಲ್ಲದೆ ತಾನಾಗಿಯೇ ತೊಲಗಿ ಹೋಗಿರುವುದು. ಪುನಃ ಅಂತ ಸಂಸಾರವನ್ನು ಕಟ್ಟಿಕೊಂಡು ಅದರಲ್ಲಿ ಸಿಕ್ಕಿಬಿದ್ದರೆ ನನಗಾಗುವ ಲಾಭವೇನು ಸ್ವಾಮಿ? ಈ ಕಾಯ ಇರುವವರೆಗೂ ನಿಮ್ಮಂತ ಮಹನೀಯರ ಪಾದಸೇವೆಯನ್ನು ಮಾಡಿ ನಂತರ ಈ ದೇಹವನ್ನು ಬಿಟ್ಟರಾಯಿತು. ಪುನಃ ವಿವಾಹವೇಕೆ? ತೊಲಗಿ ಹೋದದ್ದು ಹೋಗಲಿ, ಮುಂದೆ ಬೇಕಾದ ಮಾರ್ಗವೊಂದನ್ನು ಹುಡುಕಿದರೆ ಸಾಕು ಸ್ವಾಮಿ. ಆದ್ದರಿಂದ ನೀನು ಸಂಸಾರಿಯಾಗಿದ್ದು ಸದ್ಭಕ್ತನಾಗಿದ್ದು ಸದಾನಂದನಿದ್ದರು ಮತ್ತು ನಿಮ್ಮ ಬಂಧುಗಳಲ್ಲಿರುವರು ಮತ್ತು ಯುಕ್ತವಾದ ಕನ್ನಿಯನ್ನು ನೋಡಿ ಜಾಗೃತಿಯಾಗಿ ವಿವಾಹವನ್ನು ನೆರವೇರಿಸೋಣ. ಸ್ವಾಮಿ, ನಮ್ಮ ಮತಸ್ಥರು ಮತ್ತು ಬಂಧುಗಳು ಚಳ್ಳಕೆರೆ, ಬಾಲೇನಹಳ್ಳಿ, ಮದಕರಿ ನಾಯಕನ ಕೋಟೆ ಮೊದಲಾದ ಸ್ಥಳಗಳಲ್ಲಿದ್ದಾರೆ. ಆದರೆ ಚಳ್ಳಕೆರೆ ಧರಣಿಯವರ ಮನೆಯಲ್ಲಿ ಯುಕ್ತ ವಯಸ್ಕರಾದ ಉತ್ತಮವಾದ ಒಂದು ಕನ್ನಿ ಇರುವೆಂದು ಕೇಳಿರುವೆನು ಸ್ವಾಮಿ. ಮಣಿಯಪ್ಪ ಸ್ವಾಮಿ, ಹಾಗಾದರೆ ಈ ದಿನವೇ ನಾವಿಬ್ಬರು ಆ ಚಳ್ಳಕೆರೆಗೆ ಹೋಗಿ ಆ ಕನ್ನಿಯನ್ನು ವಿಚಾರಿಸಿಕೊಂಡು ಬರೋಣ. ಹೊರಡು ಸ್ವಾಮಿ, ಅಪ್ಪಣೆ ಅಂತಾಗಲಿ. ಮಣಿಯಪ್ಪ ನೋಡಿದೆಯಾ, ಈ ಪ್ರಪಂಚದ ಜನಗಳ ಸ್ವಭಾವ ಹೇಗಿದೆ? ಐಶ್ವರ್ಯ, ಯೌವನ, ಕುಲ ಇವುಗಳೇ ಮುಖ್ಯವೆಂದು ತಿಳಿದಿರುವಲ್ಲದೆ ನಾನಾ ರೂಪವಾದ ನಡವಳಿಕೆಯನ್ನು ವಿಚಾರ ಮಾಡುವವರೇ ಇಲ್ಲ. ನಿನ್ನೆ ದಿನ ರಾತ್ರಿ ಆ ಕನ್ನಿಯ ಮನೆಯಲ್ಲಿ ನಮಗೂ ಅವರಿಗೂ ಎಷ್ಟು ವಿಧವಾದ ಚರ್ಚೆ ನಡೆಯಿತು. ನಿನಗೆ ವೃದ್ಧಾಪ್ಯವೆಂದು, ಧನಧಾನ್ಯ ಮೊದಲಾದವುಗಳು ಇಲ್ಲವೆಂದು, ಅದಕ್ಕಾಗಿ ಕನ್ನಿಯನ್ನು ಕೊಡಲಾಗುವುದಿಲ್ಲವೆಂದು ಎಷ್ಟೋ ಮುಷ್ಕರ ಇದ್ದಿದ್ದರು. ಆದ್ದರಿಂದ ಅವರನ್ನು ಬಹಳ ಉಚಿತೋಕ್ತಿಗಳಿಂದ ಸಮಾಧಾನ ಮಾಡಿ ಒಪ್ಪಿಸಿದ್ದಾರೆ ನೋಡು. ಈ ಪ್ರಪಂಚದ ಜನಗಳ ಸ್ವಭಾವ ಹೇಗಿದೆ ಸ್ವಾಮಿ? ಪ್ರತಿಯೊಂದು ಕಾರ್ಯಕ್ಕೂ ದೈವ ಕೃಪೆಯು, ಮಹನೀಯರ ಅನುಗ್ರಹವು, ವಿಶೇಷವು ಮುಖ್ಯವಾದವುಗಳು. ಆದರೆ ತಮ್ಮ ದಯೆಯಿದ್ದರೆ ಅಸಾಧ್ಯ ಕಾರ್ಯಗಳೆಲ್ಲವೂ ಸಾಧ್ಯವಾಗುವುದರಲ್ಲಿ ಏನೂ ಸಂದೇಹವಿಲ್ಲ. ಆದರೆ ಮುಂದೇನು ಮಾಡಬೇಕೆಂದು ಅಪ್ಪಣೆ ಆಗಲಿ. ಮುಂದೆ ನಾವು ಮಾಡತಕ್ಕದ್ದೇನೇನು? ಕನ್ಯಾ ನಿಶ್ಚಯವಾಯಿತು. ವಧುವರರ ಜಾತಕಗಳನ್ನು ಪರಿಶೀಲಿಸಿ ನೋಡಲು 36 ಗುಣಗಳು ಬಂದವು. ಅವರು ಹೇಳಿದಂತೆ ಇಲ್ಲಿನ ಪ್ರಶ್ನಕ್ಕೆ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ನಾಳೆ ಸೋಮವಾರವೇ ಪದ್ಧತಿ ಪ್ರಕಾರ ಶಿವಪೂಜೆಯನ್ನು ಪೂರೈಸಿಕೊಂಡು ಬಂದು ಕಾರ್ಯವನ್ನು ಮುಗಿಸಿ ಲಗ್ನದ ದಿನವನ್ನು ಆ ದಿವಸ ನಿಶ್ಚಯ ಮಾಡಿಕೊಂಡು ವಿವಾಹವನ್ನು ನೆರವೇರಿಸೋಣ. ಆದ್ದರಿಂದ ಜಾಗ್ರತೆಯ ಊರಿಗೆ ಹೋಗಿ ಲಗ್ನ ಸನ್ನಹ ಮಾಡುವ ನಡೆ ಸ್ವಾಮಿ. ಅಪ್ಪಣೆ ಅಂತಾಗಲಿ.